ಫ್ರೆಂಡ್ಸ್, ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಪ್ರಖ್ಯಾತಿ ದೇವಾಲಯಗಳು ಇದ್ದಾವೆ. ಆ ದೇವಾಲಯಗಳಲ್ಲಿ ಅಡಗಿರುವ ಅನೇಕ ರಹಸ್ಯಗಳು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತಿವೆ. ಕೆಲವು ದೇವಾಲಯಗಳಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ನಿಧಿಗಳು ಸಹ ಬೆಳಕಿಗೆ ಬಂದಿದ್ದಾವೆ. ಅಂತಹ ಬೆಳಕಿಗೆ ಬಂದಿರುವ ದೇವಾಲಯಗಳಲ್ಲಿ ಒರಿಸ್ಸಾದಲ್ಲಿ ಇರುವ ಪುರಿ ಜಗನ್ನಾಥ ದೇವಾಲಯ ಸಹ ಒಂದು. ಈ ದೇವಾಲಯದಲ್ಲಿ ಎಷ್ಟು ನಿಗೂಢ ಕೋಣೆಗಳು ಇದ್ದಾವೋ ಇಲ್ಲಿವರೆಗೂ ಯಾರಿಗೂ ತಿಳಿದಿಲ್ಲ. ಆದರೆ ರೀಸೆಂಟ್ ಆಗಿ ಜಗನ್ನಾಥ ದೇವಾಲಯದಲ್ಲಿ ಇರುವ ಒಂದು ನಿಗೂಢ ಕೋಣೆಯನ್ನು ತೆರೆದಿದ್ದಾರೆ. ಎಷ್ಟು ಕೋಣೆಗಳು ಇದ್ದಾವೆ, ಆ ಕೋಣೆಗಳಲ್ಲಿ ಎಷ್ಟು ಬಂಗಾರ ಇದೆ ಎಂದು ಅಲ್ಲಿನ ಅಧಿಕಾರಿಗಳು ಕೇವಲ ಅಂದಾಜು ಮಾಡಿ ಹೇಳುತ್ತಿದ್ದಾರೆ ಹೊರತು ಪೂರ್ತಿಯಾಗಿ ಎಷ್ಟಿದೆ ಎಂದು ಯಾರಿಗೂ ತಿಳಿದಿಲ್ಲ. 10ನೇ ಶತಮಾನದಲ್ಲಿ ಆ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುತ್ತಿದ್ದ ಆಗಿನ ರಾಜ ಅನಂತವರ್ಮ ಚೋಳನ್ ಎಂಬುವರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಆದರೆ ನಂತರದ 2 ವರ್ಷಗಳ ನಂತರ ಈ ದೇವಾಲಯದಲ್ಲಿ ಪೂಜೆಗಳನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಈ ದೇವಾಲಯದಲ್ಲಿ ಜಗನ್ನಾಥ ಹಾಗೂ ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರೆ ವಿಗ್ರಹಗಳು ಇರುತ್ತವೆ. ಇವು ಮರದಿಂದ ಮಾಡಿದ ವಿಗ್ರಹಗಳಾಗಿವೆ. ಪ್ರತಿ ವರ್ಷ ಈ ದೇವಾಲಯಕ್ಕೆ ಕೋಟ್ಯಾಂತರ ಭಕ್ತರು ಬಂದು ಶ್ರೀಕೃಷ್ಣನ ದರ್ಶನ ಪಡೆಯುತ್ತಾರೆ. ಇಲ್ಲಿ ಶ್ರೀಕೃಷ್ಣ ಅಂದರೆ ಜಗನ್ನಾಥ. ಈ ದೇವಾಲಯದ ಕೆಳಗಿನ ಭಾಗದಲ್ಲಿ 2 ರತ್ನ ಭಂಡಾರಗಳಿವೆ. ಅದರಲ್ಲಿ ಒಂದನ್ನು ಭೀತರ್ ಭಂಡಾರ್ ಎಂದು ಕರೆಯುತ್ತಾರೆ, ಇನ್ನೊಂದನ್ನು ಬಾಹರ್ ಭಂಡಾರ್ ಎಂದು ಕರೆಯುತ್ತಾರೆ. ಬಾಹರ್ ಭಂಡಾರ್ನಲ್ಲಿ ದೇವರಿಗೆ ಹಾಕುವ ಆಭರಣಗಳು ಇಡುತ್ತಾರೆ. ಪ್ರತಿ ವರ್ಷ ರಥಯಾತ್ರೆ ನಡೆಯುವಾಗ ಅಲ್ಲಿನ ಆಭರಣಗಳನ್ನು ತೆಗೆದು ದೇವರಿಗೆ ಅಲಂಕಾರ ಮಾಡುತ್ತಾರೆ. ನಂತರ ರಥಯಾತ್ರೆ ಮುಗಿದ ಮೇಲೆ ಆ ಬಾಹರ್ ಭಂಡಾರ್ನಲ್ಲಿ ಹಾಕಿ ಭದ್ರವಾಗಿ ಇಡುತ್ತಾರೆ. ಆದರೆ ಭೀತರ್ ಭಂಡಾರ್ನಲ್ಲಿ ರಾಜರು ಹಾಗೂ ಭಕ್ತಾದಿಗಳು ಕೊಟ್ಟ ಅನೇಕ ಆಭರಣಗಳು ಹಾಗೂ ವಜ್ರ ವೈಡೂರ್ಯಗಳು ಇದ್ದು ಅದನ್ನು ತೆಗೆದು ಸುಮಾರು 46 ವರ್ಷ ಆಗಿದೆ. ತುಂಬ ಜನ ರಿಸರ್ಚರ್ಸ್ ಇದರ ಒಳಗೆ ಲೆಕ್ಕಕ್ಕೆ ಸಿಗದಷ್ಟು ಸಂಪತ್ತು ಇದೆ ಎಂದು ಹೇಳುತ್ತಿದ್ದಾರೆ. ಆಗಿನ ರಾಜರು ಕೊಟ್ಟ ಕಾಣಿಕೆಗಳು, ಭಕ್ತರಿಂದ ಸಿಕ್ಕ ಕಾಣಿಕೆಗಳು ತುಂಬ ಇದ್ದು ಅದಕ್ಕೆ ಇದು ತುಂಬ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ರು. ಈ ಭೀತರ್ ಭಂಡಾರ ಒಳಗೆ ಹೋಗಲು 3 ಬಾಗಿಲುಗಳನ್ನು ತೆಗೆದು ಹೋಗಬೇಕು. ಆದರೆ ಒಂದೊಂದು ಬಾಗಿಲಿಗೆ ಬೇರೆ ಬೇರೆ ಶೈಲಿಯ ಬೀಗಗಳು ಇರುತ್ತಿದ್ದವು. ಈ ಬೀಗಗಳು ರಾಜರ ಬಳಿ ಒಂದು ಇದ್ದು ಮತ್ತೊಂದು ಬೀಗ ಅಲ್ಲಿನ ಮುಖ್ಯಸ್ಥರ ಬಳಿ ಇರುತ್ತಿತ್ತು, ಇನ್ನೊಂದು ಬೀಗ ಮೇನ್ ಪೂಜಾರಿ ಬಳಿ ಇರುತ್ತಿತ್ತು. ಈ 3 ಬೀಗಗಳು ಇದ್ದರೆ ಮಾತ್ರ ಆ ಭಂಡಾರವನ್ನು ತೆಗೆಯಲು ಆಗುತ್ತಿತ್ತು. ಆದರೆ ಇವುಗಳಲ್ಲಿ 1 ಬೀಗ ಕಾಣಿಸದ ಕಾರಣ ಇಲ್ಲಿಯವರೆಗೂ ಅದನ್ನು ತೆಗೆಯಲು ಆಗಲಿಲ್ಲ. ಆ ಸಮಯದಲ್ಲಿ ಒಬ್ಬ ಋಷಿಮುನಿ ಬಂದು 3ನೇ ಕೋಣೆಯನ್ನು ತೆಗೆಯಲು ಬೀಗ ಬೇಕಿಲ್ಲ, 2ನೇ ಕೋಣೆ ತೆಗೆದ ನಂತರ ಅಲ್ಲಿಂದ ಒಂದು ಸುರಂಗ ಮಾರ್ಗದಲ್ಲಿ ನಾವು 3ನೇ ಕೋಣೆಗೆ ಹೋಗಬಹುದು ಎಂದು ಹೇಳಿದ್ದರು. ಆದರೆ ಅಲ್ಲಿಗೆ ಹೋಗೋದು ತುಂಬ ಕಷ್ಟದ ಕೆಲಸ, ತುಂಬ ಡೇಂಜರ್ ಸಹ. ಆಗಿನ ಕಾಲದ ರಾಜ ಇದೇ ದಾರಿಯಲ್ಲಿ ಹೋಗುತ್ತಿದ್ದು ಒಮ್ಮೆ ಬ್ರಿಟಿಷರ ಸಹಾಯದಿಂದ ಆ ಕೋಣೆಯಲ್ಲಿನ ಸಂಪತ್ತನ್ನು ಲೆಕ್ಕ ಮಾಡಿಸಿದ್ದರು ಎನ್ನಲಾಗುತ್ತದೆ. ನಿಜಕ್ಕೂ ಆ ಕೋಣೆಯ ಬಳಿ ಹೋದರೆ ಡಿಫ್ರೆಂಟ್ ಸೌಂಡ್ಸ್ ಕೇಳಿ ಬರುತ್ತಿದ್ದು ಅನೇಕ ಉದಾಹರಣೆಗಳಿವೆ. ಇದೇ ಕಾರಣಕ್ಕೆ ಅಲ್ಲಿನ ಸಂಪತ್ತನ್ನು ಯಾರು ಮುಟ್ಟಲು ಸಾಧ್ಯವಾಗಲಿಲ್ಲ. ಈವನ್ ಬ್ರಿಟಿಷರಿಗೆ ಚಾನ್ಸ್ ಇದ್ದರೂ ಸಹ ಜಗನ್ನಾಥನಿಗೆ ಗೌರವ ಕೊಟ್ಟು ಅದನ್ನು ಮುಟ್ಟಲಿಲ್ಲ. ಕಳೆದ 46 ವರ್ಷಗಳಿಂದ 2 ಕೋಣೆಗಳನ್ನು ತೆರೆಯಲು ತುಂಬ ಜನ ಹಲವು ಬಾರಿ ಟ್ರೈ ಮಾಡಿದರೂ ಆಗಲಿಲ್ಲ. ಆದರೆ 1978ರಲ್ಲಿ ಅದನ್ನು ತೆಗೆದು ಸುಮಾರು 2 ತಿಂಗಳುಗಳ ಕಾಲ ಅದರಲ್ಲಿನ ಕೆಲವು ಸಂಪತ್ತನ್ನು ಲೆಕ್ಕ ಮಾಡಿದರು. ಆದರೆ ಅದರಲ್ಲಿ ಎಷ್ಟಿದೆ ಏನು ಅಂತ ಯಾರಿಗೂ ಹೇಳಲಿಲ್ಲ. ಆನಂತರ 1982ರಲ್ಲಿ ಮತ್ತೆ ಅದನ್ನು ತೆರೆಯಲು ಹೋದರೆ ಮೊದಲು 2 ಕೋಣೆಗಳನ್ನು ಈಸಿಯಾಗಿ ತೆಗೆದು ನಂತರದ 1 ಕೋಣೆಯನ್ನು ತೆರೆಯಲು ಆಗಲಿಲ್ಲ. ಅದರಲ್ಲಿ ಹಾವುಗಳು ಶಬ್ದ ಮಾಡುವುದು ಕೇಳಿ ಬರುತ್ತಿದೆ ಎಂದಿದ್ದರು. ಆದರೆ ಅದು ಸುಳ್ಳು, ಯಾಕೆಂದರೆ ಆಗ 3ನೇ ಕೋಣೆಯ ಬೀಗ ಇರಲಿಲ್ಲ. ಡೂಪ್ಲಿಕೇಟ್ ಬೀಗ ಮಾಡಿಸಿದ್ದರೂ ಅದು ಸಹ ಕಳೆದು ಹೋಗಿತ್ತು. ಇದರಿಂದ ಆ ಕೋಣೆಯನ್ನು ತೆರೆಯಲು ಸಾಧ್ಯವಿಲ್ಲ ಎಂದು ತಿಳಿದು ಈ ರೀತಿ ಹೇಳಿದ್ದರು. 1955ರಲ್ಲಿ ದೇವಾಲಯ ಒಂದು ಆಕ್ಟ್ ಪ್ರಕಟಣೆ ಮಾಡಿತ್ತು. ಅದೇನೆಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಆ ರತ್ನ ಭಂಡಾರವನ್ನು ತೆಗೆದು ಸಂಪತ್ತನ್ನು ಲೆಕ್ಕ ಮಾಡಬೇಕು ಎಂದು. ಇದರಂತೆ 2018ರಲ್ಲಿ ಒರಿಸ್ಸಾ ಸರ್ಕಾರ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡು ಕೆಲವು ರಿಸರ್ಚರ್ಸ್ ಜೊತೆ ಆ ಬಾಗಿಲನ್ನು ತೆರೆಯಲು ನೋಡಿದರು. ಆದರೂ ಸಾಧ್ಯವಾಗಲಿಲ್ಲ. ಆಗ ಆ ಕೋಣೆಯ ಕಿಟಕಿಯಿಂದ ನೋಡಿದಾಗ ಗೋಡೆ ಹಾಳಾಗಿ ಹೋಗುತ್ತಿದೆ ಎಂದು ತಿಳಿದು ಇದನ್ನು ರೆಡಿ ಮಾಡಲಿಲ್ಲ ಅಂದರೆ ಒಳಗಿರುವ ಸಂಪತ್ತು ನಾಶವಾಗುತ್ತದೆ ಎಂದರು. ಇದು ನಡೆದ ಕೆಲವು ವರ್ಷಗಳಲ್ಲಿ ಡೂಪ್ಲಿಕೇಟ್ ಬೀಗ ಸಿಕ್ಕಿತು. ಆ ದೇವಾಲಯದ ಬಗ್ಗೆ ಪೂರ್ತಿ ವಿಷಯ ತಿಳಿದುಕೊಳ್ಳಲು ಒಬ್ಬ ವ್ಯಕ್ತಿ ರೈಟ್ ಟು ಇನ್ಫಾರ್ಮೇಶನ್ ಹಾಕಿ ಅದರಲ್ಲಿ 3ನೇ ಕೋಣೆಯನ್ನು ಯಾವಾಗ ತೆರೆಯಲಾಗುತ್ತದೆ ಎಂದು ಕೇಳಿದ್ದಾರೆ. ಇದನ್ನು ದೇವಾಲಯದವರು ನೋಡದ ಕಾರಣ ಆ ವ್ಯಕ್ತಿ 2022 ಆಗಸ್ಟ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಕೇಳಿದರು. ಇದರಿಂದ ಅವರು ಇದರ ಬಗ್ಗೆ ದೇವಾಲಯ ಕಮಿಟಿ ಜೊತೆ ಮಾತಾಡಿ ಸರ್ಕಾರದ ಅನುಮತಿ ಪಡೆದು ತೆರೆಯುತ್ತೇವೆ ಎಂದು ಹೇಳಿದ್ದರು. ಅದರಂತೆ ಸರ್ಕಾರ ಒಂದು ಟೀಮ್ ರೆಡಿ ಮಾಡಿ 2024 ಜುಲೈನಲ್ಲಿ ರಥಯಾತ್ರೆ ನಡೆದ ಮೇಲೆ ಓಪನ್ ಮಾಡಲು ನಿರ್ಧಾರ ಮಾಡಿತು. ಅದರಂತೆ ಮೊನ್ನೆ
ಆ ಕೋಣೆಗಳನ್ನು ತೆರೆದು ಅದರ ಕಾಮಗಾರಿ ನಡೆಸಲು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಇದ್ದ ಸಂಪತ್ತನ್ನು ಭದ್ರವಾಗಿ ಮತ್ತೊಂದು ತಾತ್ಕಾಲಿಕ ಕೊಠಡಿಯಲ್ಲಿ ಹೈ ಸೆಕ್ಯೂರಿಟಿಯಿಂದ ಇಟ್ಟಿದ್ದಾರೆ. ಇದನ್ನು ತೆರೆದರೆ ಪ್ರಪಂಚಕ್ಕೆ ಎಫೆಕ್ಟ್ ಆಗುತ್ತದೆ, ಇದೊಂದು ತುಂಬಾ ಶಕ್ತಿ ಇರುವ ಕೋಣೆ ಎಂದು ಅಲ್ಲಿನ ಆಲಯದ ಮುಖ್ಯಸ್ಥರು ಹೇಳಿದ್ದರು. ಆದರೆ ಅದನ್ನು ಓಪನ್ ಮಾಡಿದ್ದಾರೆ, ನೋಡೋಣ ಏನಾಗುತ್ತದೆ ಎಂದು. ಸೊ ಇದಿಷ್ಟು ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವ ಸೀಕ್ರೆಟ್ ರತ್ನ ಭಂಡಾರದ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.